ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋ ಅನೈ. ನಾನು ಅನೈ. ಸೊ ಹೇಗಿದ್ದೀರ ಎಲ್ಲರೂ? ನಾನು ಹುಷಾರಿದ್ದೇನೆ. ಸೊ ನನಗೊತ್ತು ಇವತ್ತು ವೀಡಿಯೋ ಲೇಟ್ ಹೋಗ್ತಿದೆ ಆಯಿತಾ, ಲೇಟ್ ಲೈವ್ ಆಗ್ತಿದೆ ಅಥವಾ ನಾಳೆ ಸಹ ಹೋಗ್ಬೋದು ಆಯಿತಾ. ಯಾಕಂದರೆ ಇವತ್ತು ಫಸ್ಟ್ನೇ ಇದು ಎರಡನೇ ಸಲ ರೆಕಾರ್ಡ್ ಮಾಡಿದ್ದು. ಫಸ್ಟ್ನೇ ಸಲ ರೆಕಾರ್ಡ್ ಮಾಡೋದು ಏನಾಗಿದೆ ಅಂದರೆ, ಎಲ್ಲ ರೆಕಾರ್ಡ್ ಮಾಡಿ ಆಮೇಲೆ ಸ್ಕ್ರೀನಲ್ಲಿ ತೆಗೆದು ಇದೆಲ್ಲ ಫುಲ್ ತೆಗೆದು ಎಲ್ಲ ಟ್ರೈಪಾಡ್ ಎಲ್ಲ ಒಳಗೆ ಹಾಕಿದ್ದೆ ಆಯಿತಾ. ಈಗ ಅದನ್ನ ಎಡಿಟಿಂಗ್ ನೋಡುವಾಗ ನನ್ನ ಈ ತಲೆ ಭಾಗನೇ ಇಲ್ಲೇ ಇಲ್ಲ, ಬರೀ ಇಷ್ಟೇ ಬಾಡಿ ಮಾತ್ರ ಕಾಣ್ತಿತ್ತು. ಸೊ ಪುನಃ ಟೀ ಶರ್ಟ್ ಎಲ್ಲ ಚೇಂಜ್ ಮಾಡಿ ಇದೆಲ್ಲ ಹಾಕಿ ಪುನಃ ಲೇಟ್ ಆಯ್ತು ಆಯಿತಾ. ಸೊ ಅದಕ್ಕೆ ತುಂಬ ಕ್ಷಮೆಯನ್ನು ಕೇಳ್ತಿದ್ದೇನೆ. ಸೊ ಇವತ್ತಿನ ಟಾಪಿಕ್ ಏನಂದರೆ, ಟಾಪ್ ಫೈವ್ ಬೆಸ್ಟ್ ಟಿ ಡಬ್ಲ್ಯೂ ಎಸ್ ಅಂಡರ್ 2000 ಅಂತ. ನಿಮ್ಗೆ ಗೊತ್ತಿರ್ಬೋದು, 5 ತಿಂಗಳ ಹಿಂದೆ ಇದೇನೆ ಅದು ನೆಕ್ ಬ್ಯಾಂಡ್ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಆದರೆ ಇದು ಟಿ ಡಬ್ಲ್ಯೂ ಎಸ್ ಇದು ಜಮಾನ ಆಯಿತಾ, ಇದು ಈಗ ಟ್ರೆಂಡಿಂಗಲ್ಲಿದೆ. ಸೊ ಈಗ ಅದ್ರ ಬಗ್ಗೆನೇ ವಿಡಿಯೋ ಮಾಡುವ. ಸೊ ನಾನು ಟಾಪ್ ಫೈವ್ ಬೆಸ್ಟ್ ಟಿ ಡಬ್ಲ್ಯೂ ಎಸ್ನ ಲಿಸ್ಟ್ ಮಾಡಿ ರಿಸರ್ಚ್ ಮಾಡಿದ್ದೇನೆ ಆಯಿತಾ. ಸೊ ನಂಬರ್ 5 ನಿಮಗೆ ರೆಡ್ಮಿ ಅವರ 2C ಇಯರ್ಬಡ್ಸ್ ಇದೆ ಆಯಿತಾ. ಸೊ ಇದ್ರ ನಿಮಗೆ 7.2 mm ಇದು ಡ್ರೈವರ್ಸ್ ಇದೆ, ಬ್ಲೂಟೂತ್ ವರ್ಷನ್ 5 ಇದೆ, ಹಾಗೆ ಇದು IPX4 ರೇಟಿಂಗ್ ಅನ್ನು ಪಡೆದಿದೆ ಆಯಿತಾ. ಸೊ ಇದರ ಬ್ಯಾಟ್ರಿ ಬ್ಯಾಕಪ್ಪಿಗೆ ಹೋದರೆ ನಿಮಗೆ 4 ಯಾವುದು ಬಡ್ಸಲ್ಲಿ ಸಿಂಗಲ್ ಬಡ್ಡಲ್ಲಿ ನಿಮಗೆ 4 ಬ್ಯಾಟ್ರಿ ಬ್ಯಾಕಪ್ ಸಿಗ್ತದೆ, ಕೇಸಲ್ಲಿ ನಿಮಗೆ 12 ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತದೆ. ಸೊ ಇದರ ಪ್ರೈಸ್ ಹೋದರೆ ಇದು ನಿಮಗೆ 1,500 ಸಿಗ್ತದೆ ಆಯಿತಾ. ಸೊ ನಿಮಗೆ ಬಜೆಟ್ ಟೈಟ್ ಇದ್ದರೆ, ನಿಮಗೆ ಬ್ಯಾಟ್ರಿ ಆದಷ್ಟು ಮ್ಯಾಟರ್ ಆಗಿಲ್ಲ ಅಂದರೆ ಈ ಇಯರ್ಬಡ್ನ ನೀವು ನೋಡ್ಬೋದು. 4 ಸ್ಥಾನದಲ್ಲಿ ನಿಮಗೆ ಓಪೋ ಅವರ ಎನ್ಕೋ ಬರ್ಡ್ಸ್ ಇದೆ. ಅದರಲ್ಲಿ ನಿಮಗೆ 8 mm ಇದು ಡ್ರೈವರ್ಸ್ ಇದೆ. ಇದು ಅಂದರೆ ರೆಡ್ಮಿಗಿಂತ ಇದು ಬೆಟರ್ ಸೌಂಡ್ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡ್ತದೆ. ಹಾಗೆ ಇದು IP54 ರೇಟಿಂಗ್ ಅನ್ನು ಪಡ್ತಿದೆ. ಅಂದರೆ ಇದೇ ಒಂದು ಇಯರ್ಬಡ್ ಡಸ್ಟ್ ರೆಸಿಸ್ಟೆಂಟು, ಇದು ವಾಟರ್ ರೆಸಿಸ್ಟೆಂಟು ಹೌದಾಯ್ತಾ. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ಬ್ಲೂಟೂತ್ 5.2 ಇದೆ. ಸೊ ಇದು ಹೊಸ ವರ್ಷನ್, ಈಗಷ್ಟೇ ಲಾಂಚ್ ಆಗಿದ್ದು. ಸೊ ಇದೊಂದು ಒಳ್ಳೆಯ ವಿಷಯ. ನೆಕ್ಸ್ಟ್ ಇದರಲ್ಲಿ ಇದರ ಪ್ರೈಸಿಗೆ ಹೋದರೆ ಇದು 1799 ಅಂದರೆ 1800 ರೂಪಾಯಿ ಸಿಗ್ತದೆ. ನೆಕ್ಸ್ಟ್ ಇದು ಬ್ಯಾಟ್ರಿ ಬ್ಯಾಕಪ್ಪಿಗೆ ಹೋದರೆ ನಿಮಗೆ 6 ಬ್ಯಾಟ್ರಿ ಕೊಡ್ತದೆ ಸಿಂಗಲ್ ಬಡ್ಡಲ್ಲಿ. ವಿತ್ ಕೇಸ್ ನಿಮಗೆ 20 ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ನಿಮಗೆ ಟ್ರೂಕ್ ಅವರ ಬರ್ಸ್ S1 ಇದೆ. ಇದರಲ್ಲಿ ನಿಮಗೆ 10 mm ಇದು ಡ್ರೈವರ್ ಸಿಗ್ತಿದೆ. ಹಾಗೆ ಇದರಲ್ಲಿ ಬ್ಲೂಟೂತ್ ಅವರ 5.1 ಇದೆ. IPX4 ರೇಟಿಂಗ್ ಅನ್ನು ಪಡೆದಿದೆ. ಇದರ ಬ್ಯಾಟ್ರಿ ಬ್ಯಾಕಪ್ ಹೋದರೆ ನಿಮಗೆ ಶಾಕ್ ಆಗ್ಬೋದು. ಯಾಕಂದರೆ ಇದರಲ್ಲಿ ನಿಮಗೆ 6 ಬ್ಯಾಕಪ್ ಸಿಗ್ತದೆ ಆಯಿತಾ. ಒಂದು ಸಿಂಗಲ್ ಬಡ್ಡಲ್ಲಿ 6-8 ನಿಮಗೆ ಕೇಸ್ ಜೊತೆ ಹೋದರೆ ನಿಮಗೆ 72 ಬ್ಯಾಟ್ರಿ ಬ್ಯಾಕಪ್ ಕೊಡ್ತಿದೆ. ಆರಾಮ್ಸೆ 3-4 ಯೂಸ್ ಮಾಡ್ಬೋದು ಆಯಿತಾ ಸಿಂಗಲ್ ಚಾರ್ಜಲ್ಲಿ. ಸೊ ಇದೊಂದು ಒಳ್ಳೆಯ ವಿಷಯ. ನೆಕ್ಸ್ಟ್ ಇದು ನೀವು ಇದರ ಪ್ರೈಸ್ ಕೇಳಿದರೆ ನೀವು ಶಾಕ್ ಆಗ್ಬೋದು. ಯಾಕಂದರೆ ಇದು 1,500 ಸಿಗ್ತದೆ. ಸೊ ರೆಡ್ಮಿ ಕಂಪೇರ್ ಮಾಡಿ ಇದೊಂದು ಒಳ್ಳೆಯ ಟಿ ಡಬ್ಲ್ಯೂ ಎಸ್ ಅಂತ ಹೇಳಿದೆ. ನಿಮಗೆ ಅಂದರೆ ಬ್ಯಾಟ್ರಿ ಬ್ಯಾಕಪ್ ಮೇಯ್ನ್ ಆಗಿದ್ರೆ ರೆಡ್ಮಿಗಿಂತ ಈ ಟಿ ಡಬ್ಲ್ಯೂ ಎಸ್ನ ಸಜೆಸ್ಟ್ ಮಾಡ್ತೇನೆ. ಸೆಕೆಂಡ್ ಹೇಳೋಕ್ಕಿಂತ ಮುಂಚೆ ನಾನೆಲ್ಲ ಟಿ ಡಬ್ಲ್ಯೂ ಎಸ್ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ನಂಬರ್ 2 ಸ್ಥಾನದಲ್ಲಿ ನಿಮಗೆ ರಿಯಲ್ಮಿ ಅವರ ಬಟ್ಸ್ ಕ್ಯೂಟ್ಯೂಬ್ ನ್ಯೂ ಟಿ ಡಬ್ಲ್ಯೂ ಎಸ್ ಇದೆ ಆಯಿತಾ. ಸೊ ಇದರಲ್ಲಿ ನಿಮಗೆ 10 mm ಡ್ರೈವರ್ಸ್ ಇದೆ, ಹಾಗೆ ಬ್ಲೂಟೂತ್ ವರ್ಷನ್ 5.1 ಇದೆ, IPX4 ರೇಟಿಂಗ್ ಅನ್ನು ಪಡೆದಿದೆ. ಹಾಗೆ ಇದರ ಬ್ಯಾಟ್ರಿ ಬ್ಯಾಕಪ್ಪಿಗೆ ಹೋದರೆ ಇದು 5 ಬ್ಯಾಟ್ರಿ ಬ್ಯಾಕಪ್ ಕೊಡ್ತದೆ ಸಿಂಗಲ್ ಇಯರ್ಬಡ್. ಹಾಗೆ ವಿತ್ ಕೇಸ್ ನಿಮಗೆ 20 ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ, ವಿಚ್ ಇಸ್ ಡೀಸೆಂಟ್. ಮತ್ತು ಇದರ ಪ್ರೈಸ್ಗೆ ಹೋದರೆ ಇದು 1,600 ರೂಪಾಯಿಗೆ ಸಿಗುತ್ತಿದೆ. ಸೊ ಇದು ನಿಮಗೆ ಮತ್ತು ರಿಯಲ್ಮಿ ಲಿಂಕ್ ಆ್ಯಪ್ ಮುಖಾಂತರ ನೀವು ಈ ಬರ್ಡ್ಸ್ನ ಕಂಟ್ರೋಲ್ ಮಾಡ್ಬೋದು ಆಯಿತಾ. ಸೊ ನೀವು ಫ್ಯೂಚರಲ್ಲಿ ನಿಮಗೆ ಅಪ್ಡೇಟ್ ಬೇಕಾದ್ರೂ ಸಹ ಸಿಗಬಹುದು. ಸೊ ಇದೊಂದು ಒಳ್ಳೆಯ ಟಿ ಡಬ್ಲ್ಯೂ ಎಸ್ ಅಂತ ಹೇಳ್ತಿದ್ದೇನೆ. ನಂಬರ್ 1 ಸ್ಥಾನದಲ್ಲಿ ನಿಮಗೆ ಡಿಸು ರಿಯಲ್ಮಿ ಅವರದೇ ಸಬ್ ಬ್ರ್ಯಾಂಡ್ ಅಲ್ಲ, ಇಂಡಿಪೆಂಡೆಂಟ್ ಬ್ರ್ಯಾಂಡ್ ಆಗಿರುವ ಡಿಸು ಅವರ ಗೋಪೋರ್ಟ್ಸ್ ನ್ಯೂ ಟಿ ಡಬ್ಲ್ಯೂ ಎಸ್ ಇದೆ ಆಯಿತಾ. ಸೊ ಇದು 10 mm ಡ್ರೈವರ್ಸ್ ಇದೆ, ಬ್ಲೂಟೂತ್ 5.2 ವರ್ಷನ್ ಇದೆ, ಇದು IPX5 ರೇಟಿಂಗ್ ಅನ್ನು ಪಡೆದಿದೆ. ಯಾವುದು ಸಹ ಎಲ್ಲ X4 ಅಥವಾ 54 ಆಗಿತ್ತು, ಇದು X5 ಅಂದರೆ ವಾಟರ್ ರೆಸಿಸ್ಟೆನ್ಸಲ್ಲಿ ಇನ್ನೊಂದು ಲೆವೆಲ್ ಕ್ವಾಲಿಟಿಯನ್ನು ಪಡೆದಿದೆ.
ಹಾಗೆ ಇದರ ಬ್ಯಾಟ್ರಿ ಬ್ಯಾಕಪ್ ಹೋದರೆ ಇದು ನಿಮಗೆ 6 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಸಿಗ್ತದೆ. ಒಂದು ಸಿಂಗಲ್ ಇಯರ್ಬಡ್ ಮತ್ತು ಇದರ ಕೇಸಿಗೆ ಹೋದರೆ 28 ಗಂಟೆಗಳು ಬ್ಯಾಟ್ರಿ ಬ್ಯಾಕಪ್ ಕೊಡ್ತದೆ. ಸೊ ಇದರ ಪ್ರೈಸ್ ಹೋದರೆ ಚೂರು 200 ರೂಪಾಯಿ ಹಾಕ್ಬೋದು ಸಹ, 2200 ಅಥವಾ 300 ರೂಪಾಯಿಗೆ ಸಿಗ್ತದೆ. ಆಫರ್ ಇದ್ದರೆ ಅದಕ್ಕಿಂತ 2000 ಒಳಗೇ ಸಿಗ್ತದೆ ಆಯಿತಾ. ಸೊ ಚೂರು ಒಂದು 200 ರೂಪಾಯಿ ಅಥವಾ 300 ರೂಪಾಯಿ ನೀವು ಹಾಕಲಿಕ್ಕೆ ಆಗ್ತದೆ, ಹಾಕಬೇಕು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಜೋರಾಗಿ ಹೊಡೀರಿ ಆಯಿತಾ. ಸೊ ಅಲ್ಲಿ ಹೊಡೆದ ಮೇಲೆ ನಿಮಗೆ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಆವಾಗ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ ಆಯಿತಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ. ಸೊ ಟೇಕ್ ಕೇರ್, ಗುಡ್ ಬೈ.